ನಾಳೆ ಅಹಮದಾಬಾದ್ನಲ್ಲಿ ಮಧ್ಯಾಹ್ನ ಭಾರತ ವರ್ಸಸ್ ಆಸ್ಟ್ರೇಲಿಯಾ ಮಹಾಸಮರ ನಡೀತಾ ಇದೆ ಅದರ ವರದಿಗಾಗಿ ಪ್ರತ್ಯಕ್ಷ ವರದಿಗಾಗಿ ಅಲ್ಲಿಗೆ ನ್ಯೂಸ್ 18 ಕನ್ನಡ ತಂದ ತೆರಳಿರುವಂತದ್ದು ವಿಶ್ವಕಪ್ ಫೈನಲ್ ಪಂದ್ಯಕ್ಕೆ ಟೀಮ್ ಇಂಡಿಯಾ ಪಡೆ ಸಜ್ಜಾಗಿದೆ ಮೋದಿ ಕ್ರೀಡಾಂಗಣದಿಂದ ನ್ಯೂಸ್ 18 ಗ್ರೌಂಡ್ ರಿಪೋರ್ಟ್ ಅನ್ನು ಕೊಡುತ್ತೆ ನಿಮಗೆ ಎಕ್ಸ್ಕ್ಲೂಸಿವ್ ಆಗಿರತಕ್ಕಂತ ಮಾಹಿತಿಗಳನ್ನು ನಿಮಗೆ ಕೊಡ್ತಾ ಇರುತ್ತೆ ಅಹಮದಾಬಾದ್ನ ನರೇಂದ್ರ ಮೋದಿ ಕ್ರೀಡಾಂಗಣದಿಂದ ನಮ್ಮ ತಂಡ ಅಲ್ಲಿಂದ ನೇರವಾಗಿ ನಿಮಗೆ ಮಾಹಿತಿಯನ್ನು ಕೊಡ್ತಾ ಇರುತ್ತೆ ನಾಳೆ ಪಂದ್ಯ ನಡೆಯುತ್ತೆ ನಾಳೆ ಏರೋ ಶೋ ಕೂಡ ಇರುತ್ತೆ ಜೊತೆಗೆ ವಿವಿಧ ವಿಭಿನ್ನವಾಗಿರತಕ್ಕಂತ ಕಾರ್ಯಕ್ರಮಗಳು ಕೂಡ ಅಲ್ಲಿ ನಡೆಯತಾ ಇರುವಂತದ್ದು ಅಲ್ಲಿ ಎಲ್ಲ ಪಿನ್ ಟು ಪಿನ್ ಮಾಹಿತಿಯನ್ನು ನಿಮಗೆ ನೀಡುತ್ತೀವಿ ನಮ್ಮ ಪ್ರತಿನಿಧಿ ಆಶಿಕ್ ಮುಲ್ಕಿ ಅಲ್ಲಿದ್ದಾರೆ ನಿಮಗೆ ಪ್ರತಿಯೊಂದು ಮಾಹಿತಿಯನ್ನು ಕೂಡ ಅವರು ಕೊಡ್ತಾ ಇರ್ತಾರೆ ಪ್ರತಿಯೊಂದು ವಿವರಣೆ ಅಲ್ಲಿ ಮ್ಯಾಚ್ ನಡೆಯತಾ ಇರೋದ್ರ ಬಗ್ಗೆ ಜನರಲ್ಲಿ ಇರತಕ್ಕಂತ ಎಂಥೂಸಿಯಸಂ ಯಾವ ರೀತಿಯಾಗಿದೆ ಅಭಿಮಾನಿಗಳು ಹೇಗಿದ್ದಾರೆ ಪ್ರತಿಯೊಂದು ಮಾಹಿತಿಯನ್ನು ಕೊಡ್ತಾರೆ ಈಗ ಅಹಮದಾಬಾದ್ ನಿಂದ ನೇರ ಸಂಪರ್ಕದಲ್ಲಿ ನಮ್ಮ ಪ್ರತಿನಿಧಿ ಆಶಿಕ್ ಮುಲ್ಕಿ ಜಾಯಿನ್ ಆಗ್ತಿದ್ದಾರೆ ಆಶಿಕ್ ಮುಲ್ಕಿ ಹೇಗಿದೆ ವಿಶ್ವಕಪ್ ಫೈನಲ್ ಸಮರದ ಜ್ವರ ರಾಘವೇಂದ್ರ ಗುಡಿ ನಾಳೆ ಆಸ್ಟ್ರೇಲಿಯಾವನ್ನ ಎದುರಿಸ್ತಾ ಇದೆ ಟೀಮ್ ಇಂಡಿಯಾ ವಿಶ್ವಕಪ್ ನ ಫೈನಲ್ ಆಟ ನಡೀತಾ ಇದೆ ಸೋ ಅಹಮದಾಬಾದ್ನ ನರೇಂದ್ರ ಮೋದಿ ಸ್ಟೇಡಿಯಂ ಅಲ್ಲಿ ನಡೀತಾ ಇರುವಂತದ್ದು ಸದ್ಯಕ್ಕೆ ನಾನು ಅದೇ ಜಾಗದಲ್ಲಿ ಇದ್ದೀನಿ ಇಲ್ಲಿ ಕೇವಲ ಒಂದು ವಿಶ್ವಕಪ್ ಫೈನಲ್ ಅನ್ನೋದರ ಆಚೆಗೆ ಒಂದು ಹಬ್ಬದ ವಾತಾವರಣ ಸೃಷ್ಟಿಯಾಗಿರುವಂತದ್ದು ದೃಶ್ಯದಲ್ಲೂ ಕೂಡ ನೀವು ನೋಡ್ತಾ ಹೋಗಬಹುದು ಇಡೀ ಜಗತ್ತಿನ ಅತ್ಯಂತ ದೊಡ್ಡ ಸ್ಟೇಡಿಯಂ ಇದು ಬರೋಬ್ಬರಿ 130,000 ಮಂದಿ ಸೀಟಿಂಗ್ ಕೆಪಾಸಿಟಿ ಇರುವಂತ ಒಂದು ಆ ಸ್ಟೇಡಿಯಂ ಇದು ಸೋ ಇಲ್ಲಿ ನಾಳೆ ಪಂದ್ಯ ನಡೀತಾ ಇರುವಂತದ್ದು ಇಲ್ಲಿ ಈಗಾಗಲೇ ಏನು ನಾಳಿನ ಪಂದ್ಯಕ್ಕಾಗಿ ಟಿಕೆಟ್ ಅನ್ನು ಪಡೆದುಕೊಳ್ಳೋದಕ್ಕೆ ಸಾವಿರಾರು ಮಂದಿ ಬಂದಿದ್ದಾರೆ ಅವರನ್ನ ಮಾತಾಡ್ಸೋಣ ಇಲ್ಲೊಂದಿಷ್ಟು ಫ್ಯಾನ್ಸ್ ಇದ್ದಾರೆ ಟೀಮ್ ಇಂಡಿಯಾಗೆ ಅವ್ರನ್ನ ಮಾತಾಡ್ಸೋಣ ಅವ್ರು ಏನ್ ಹೇಳ್ತಾರೆ ಅಂತ ಇಲ್ಲಿ ಕೂಡ ಟಿಕೆಟ್ ಅಂದ್ರೆ ಸೋಲ್ಡ್ ಔಟ್ ಆಗಿದೆ ಅನ್ನುವಂತ ಮಾಹಿತಿ ಇದೆ ಬ್ಲಾಕ್ ಅಲ್ಲೂ ಕೂಡ ಟಿಕೆಟ್ ಅನ್ನ ಮಾರಾಟ ಮಾಡಲಾಗ್ತಿದೆ ಅನ್ನುವಂತ ಮಾತನ್ನು ಕೂಡ ಇವರು ಹೇಳ್ತಾ ಇದ್ದಾರೆ ಬಟ್ ಸ್ಟಿಲ್ ಇವರಿಗೆ ಏನ್ ಹೇಳಬೇಕು ಅನ್ನೋದಕ್ಕೆ ಕಾರಣ ನಾಳೆ ಆ ಒಂದು ವಿಶ್ವ ಸಮರ 10-12 ವರ್ಷಗಳ ಬಳಿಕ ನಾವು ಮತ್ತೆ ಆ ಒಂದು ಟ್ರೋಫಿಯನ್ನ ಗೆಲ್ಲೋದಕ್ಕೆ ಕಾತರರಾಗಿದ್ದೀವಿ ಸೊ ಅದ್ರ ಬಗ್ಗೆ ಅವ್ರನ್ನ ಕೇಳೋಣ ಸರ್ ಆಫ್ಟರ್ 12 ವರ್ಷ ಕೆ ಬಾದ್ ಹಮ್ ವಿಶ್ವ ಕಪ್ ಫೈನಲ್ ಖೇಲ್ ರಹೆ ಕ್ಯಾ ಕಹ ರಹೆ ಚಾಹೆಂಗೆ ಇಟ್ ಫೀಲ್ಸ್ ಗ್ರೇಟ ओके सॉरी हाँ अच्छा लग रहा है कि 12 साल के बाद हम लोग वर्ल्ड कप फाइनल में आए हैं और अपने घर में है इंडिया में है और वर्ल्ड के सबसे बड़े स्टेडियम में है और क्या चाहिए और इंडिया वर्सेस ऑस्ट्रेलिया तो टफ फाइट होगी तो मजा आएगा और देखने में भी मजा आएगा और हम लोग तो अंदर डांस करने वाले हैं तो हमको और मजा आएगा मैच तो कल है आप लोग आ जाए क्यों हम लोग 4 दिन से आ रहे हैं और प्रैक्टिस कर रहे हैं सुबह से शाम तक क्या प्रैक्टिस डांस प्रैक्टिस परफॉर्मेंस यस हमारा पूरा अलग अलग ग्रुप्स है 400-500 लोगों का अलग अलग डांसर्स का ग्रुप है जो हम लोग डांस करने वाले हम लोग एक ग्रुप से है तो वो अलग अलग साइड में परफॉर्म करने वाले डिस्ट्रीब्यूट होंगे 100 इधर 100 इधर ऐसे वैसे करके आपको टीम इंडिया पे कौन सा प्लेयर पसंद है आप लोग मेरे को सबसे ज्यादा पसंद है तो वो विराट कोहली उसके आगे कोई बोल सकता है क्या गुडी अंद्रे इन्नू कूड़ा ನಾಳೆ ಪಂದ್ಯ ಇದ್ರು ಈಗ ನಾಳೆ ಅವರು ಪರ್ಫಾರ್ಮ್ ಮಾಡ್ತೀವಿ ಅಂತ ಹೇಳ್ತಿದ್ರಲ್ಲ ಯಾವೆಲ್ಲ ಹಾಡುಗಳಿಗೆ ಪರ್ಫಾರ್ಮ್ ಮಾಡ್ತಾ ಇದ್ದಾರೆ ಯಾವೆಲ್ಲ ಸಾಂಗ್ ಗಳನ್ನ ಅವರು ಆಯ್ದುಕೊಂಡಿರುವಂತದ್ದು ಬಾಲಿವುಡ್ ಸಾಂಗ್ ಅಥವಾ ಗುಜರಾತಿ ಹಾಡುಗಳಿರ್ತಾವ ಅಥವಾ ಅದರಲ್ಲಿ ಯಾವ ರೀತಿಯಾದಂತಹ ಹಾಡುಗಳನ್ನ ಅವರು ಆಯ್ಕೆ ಮಾಡಿಕೊಂಡಿದ್ದಾರೆ ಮತ್ತೆ ಏನೆಲ್ಲ ಪ್ರದರ್ಶನ ಕೊಡ್ತಾರೆ ಅಂತ ಕೇಳ್ಬೋದಾ ಗುಡಿ ನಾಳೆ ಈ ಒಂದು ಏನು ಸ್ಟೇಡಿಯಂ ನಲ್ಲಿ ಬಹಳ ಅದ್ದೂರಿಯಾಗಿರುವಂತ ಕಾರ್ಯಕ್ರಮಗಳನ್ನು ಕೂಡ ಹಮ್ಮಿಕೊಳ್ಳಲಾಗಿರುವಂತದ್ದು ಬೇರೆ ಬೇರೆ ರೀತಿಯಾಗಿರುವಂತ ಫೈರ್ ಕ್ರ್ಯಾಕರ್ ಶೋ ಇದೆ ಜೊತೆಗೆ ಡ್ಯಾನ್ಸಿಂಗ್ ಶೋ ಇದೆ ಹೀಗೆ ಬೇರೆ ಬೇರೆ ರೀತಿಯ ಕಾರ್ಯಕ್ರಮಗಳನ್ನ ಹಮ್ಮಿಕೊಳ್ಳಲಾಗಿದೆ ನಾವಿಲ್ಲಿ ದೃಶ್ಯದಲ್ಲೂ ಕೂಡ ನೋಡ್ತಾ ಹೋಗಬಹುದು ಸಹಸ್ರಾರು ಸಂಖ್ಯೆಯಲ್ಲಿ ಇವತ್ತಿನಿಂದನೇ ಸ್ಟೇಡಿಯಂನ ಮುಂಭಾಗದಲ್ಲಿ ಜನರು ಬಂದು ಅಭಿಮಾನಿಗಳು ಬಂದು ಜಮಾಯಿಸ್ತಾ ಇರುವಂತದ್ದು ಒಂದ್ ಕಡೆಯಿಂದ ಜನರ ಜಂಗುಳಿ ಜಾಸ್ತಿ ಆಗ್ತಾ ಇರುವಂತದ್ದು ಮತ್ತೊಂದು ಕಡೆಯಿಂದ ಟೀಮ್ ಇಂಡಿಯಾದ ಟಿ ಶರ್ಟ್ ಕೂಡ ಇಲ್ಲಿ ಭರ್ಜರಿಯಾಗಿ ವ್ಯಾಪಾರ ಕೂಡ ನಡೀತಾ ಇದೆ ಈ ಹಿನ್ನೆಲೆಯಲ್ಲಿ ಒಂದು ಸ್ಟೇಡಿಯಂನ ಈ ಒಂದು ಮೊಟೇರಾ ಮುಖ್ಯ ರಸ್ತೆ ಏನಿದೆ ಸಂಪೂರ್ಣವಾಗಿ ಟ್ರಾಫಿಕ್ ಕೂಡ ಆಗ್ತಾ ಇರುವಂತದ್ದು ಪೊಲೀಸರು ಅರಸಾಹಸವನ್ನ ಪಡ್ತಾ ಇದ್ದಾರೆ ಪ್ರತಿ ಕ್ಷಣ ಈ ಒಂದು ಟ್ರಾಫಿಕ್ ಅನ್ನ ಕಂಟ್ರೋಲ್ ಮಾಡೋದಕ್ಕೆ ಇಲ್ಲಿ ಒಂದು ನರೇಂದ್ರ ಮೋದಿ ಸ್ಟೇಡಿಯಂ ಏನಿದೆ ಈ ಸ್ಟೇಡಿಯಂ ಸುತ್ತಮುತ್ತ ಸಂಪೂರ್ಣವಾಗಿ ಹಬ್ಬದ ವಾತಾವರಣ ಆಗಿರುವಂತದ್ದು ಇಡೀ ಗುಜರಾತ್ ನಿಂದ ಗುಜರಾತ್ ಆಗಿರ್ಬೋದು ರಾಜಸ್ಥಾನ ಆಗಿರ್ಬೋದು ಅಥವಾ ಡೆಲ್ಲಿ ಬೇರೆ ಬೇರೆ ಹೀಗೆ ರಾಜ್ಯದ ಬೇರೆ ಬೇರೆ ಭಾಗದಿಂದ ಅಭಿಮಾನಿಗಳು ನಾಳೆ ಆ ಒಂದು ಹೈ ವೋಲ್ಟೇಜ್ ಪಂದ್ಯವನ್ನ ನೋಡೋದಕ್ಕೆ ಇಲ್ಲಿಗೆ ಬರ್ತಾ ಇರುವಂತದ್ದು ಈಗಾಗಲೇ ಇಲ್ಲಿ ಏನು ಟಿಕೆಟ್ ಸಿಗ್ತಾ ಇಲ್ಲ ಅನ್ನುವಂತ ಕಾರಣಕ್ಕೆ ಸಾಕಷ್ಟು ಏನು ಸಮಸ್ಯೆಗಳು ಕೂಡ ಆಗ್ತಾ ಇರುವಂತದ್ದು ಮತ್ತೊಂದು ಕಡೆಯಿಂದ ಈಗಾಗಲೇ ಬ್ಲಾಕ್ ಅಲ್ಲೂ ಕೂಡ ಕೆಲವೊಂದಿಷ್ಟು ಮಂದಿ
ಟಿಕೆಟ್ ಅನ್ನು ಕೂಡ ಮಾರಾಟ ಮಾಡ್ತಾ ಇದ್ರು ಅವರೆಲ್ಲರ ಮೇಲೂ ಕೂಡ ಅಭಿಮಾನಿಗಳು ಟಿಕೆಟ್ ಅನ್ನ ಇಷ್ಟೊಂದು ರೇಟ್ಗೆ ಯಾಕೆ ಮಾರ್ತಾ ಇದ್ರು ಅನ್ನುವಂತ ರೀತಿಯಲ್ಲಿ ಗಲಾಟೆಗಳು ಕೂಡ ನಡೀತಾ ಇರುವಂತದ್ದು. ಒಟ್ಟಾರೆ ಈ ಒಂದು ನಾಳಿನ ಪಂದ್ಯ ಏನಿದೆ, ಇಂಡಿಯಾ ವರ್ಸಸ್ ಆಸ್ಟ್ರೇಲಿಯಾ ವರ್ಲ್ಡ್ ಕಪ್ ಫೈನಲ್ ಏನಿದೆ, ಇದು ಒಂದು ಹಬ್ಬದ ರೀತಿಯಲ್ಲಿ ಇಲ್ಲಿ ಏನು ಆಚರಿಸಲಾಗ್ತಾ ಇರುವಂತದ್ದು. ಗುಡಿ ಆಶಿಕ್, ಅಲ್ಲಿ ಇರ್ತಕ್ಕಂಥ ಈಗ ಟೀಶರ್ಟ್ ಮಾರಾಟಗಾರರಿದ್ದಾರೆ ಅಥವಾ ಅಲ್ಲಿ ಲೋಕಲ್ ಆಗಿರ್ತಕ್ಕಂಥ ಒಂದಿಷ್ಟು ವ್ಯಾಪಾರಿಗಳಿದ್ದಾರೆ, ಅವರ ವ್ಯಾಪಾರ ಹೇಗೆ ನಡೀತಾ ಇದೆ, ಆ ಟೀಶರ್ಟ್ಗಳ ಬೆಲೆ ಏನಿದೆ, ಅದ್ರ ಬಗ್ಗೆ ಸ್ವಲ್ಪ ವಿವರಣೆಯನ್ನು ಕೊಡೋದಾದ್ರೆ. ಗುಡಿ, ಇಲ್ಲಿ ನೋಡ್ಬೋದು ನೀವು ಈ ಒಂದು ಮೊಟ್ಟೆರಾ ಮುಖ್ಯ ರಸ್ತೆ ಏನಿದೆ, ಸುಮಾರು ಒಂದು 6-7 ಕಿಲೋಮೀಟರ್ ಉದ್ದದ ರಸ್ತೆ. ಇಲ್ಲಿ ಸಂಪೂರ್ಣವಾಗಿ ಡಿವೈಡರ್ ಮತ್ತು ಎರಡು ರಸ್ತೆಯ ಎರಡು ಇಕ್ಕೆಲಗಳಲ್ಲಿ ಏನು ಆ ವ್ಯಾಪಾರಸ್ಥರು ಟೀಮ್ ಇಂಡಿಯಾದ ಜರ್ಸಿಯನ್ನ ಮಾರಾಟ ಮಾಡ್ತಾ ಇರುವಂತದ್ದು. ಸೊ ಅವ್ರನ್ನ ಒಂದು ಮಾತಾಡುವಂತ ಪ್ರಯತ್ನವನ್ನು ಕೂಡ ಮಾಡ್ತೀನಿ. ಭಾಯ್ ಸಾಬ್ ಸರ್ಜಿ ಕೇಸೆ ಕೇಸೆ ಬಿಸ್ನೆಸ್ ಕೇಸೆ ಅಚ್ಚಾ ಚಲ್ ರಹಾ ಹೈ ಅಭಿ ಕಲ್ ತೋ ಇಸ್ಸೆ ಜ್ಯಾದಾ ಚಲೇಗಾ ಅಚ್ಚಾ ಕಲ್ ಹಾ ಕಲ್ ಆಜ್ ಭಿ ಅಚ್ಚಾ ಚಲ್ ರಹಾ ಹೈ ನಾ ಹಾ ಕಿತ್ನಾ ರೇಟ್ ಕಿತ್ನಾ ಹೈ ಪೂರಾ ಕಾ 300 ರೂಪಾಯಿ 300 ರೂಪಾಯಿ ಏಕ್ ಟೀ ಶರ್ಟ್ ಕೆ ಲಿಯೇ ಹಾ ಕೇಸೆ ಚಲ್ ರಹಾ ಹೈ ವೋ ಲೋಗ್ ಕ್ಯಾ ಬೋಲ್ ರಹೇ ಆಜ್ ಕಲ್ 500 ಹೋ ಜಾಯೇಗಾ ಕಲ್ 500 ಹಾ 500 ಹೋ ಜಾಯೇಗಾ ಆಜ್ 300 ಮೇ ಹಾ ಅಬ್ ಸೇಲ್ ಕರ್ ಮಿಲ್ ರಹಾ ಹೈ ಗುಡಿ ಅಂದ್ರೆ ಇವತ್ತಿನ ರೇಟ್ ಏನಿದೆ ಇದಕ್ಕೆ ಈ ಒಂದು ಟೀ ಶರ್ಟ್ ಗೆ 300 ರೂಪಾಯಿ ಲೆಕ್ಕದಲ್ಲಿ ಮಾರಾಟವನ್ನ ಮಾಡಲಾಗ್ತಾ ಇರುವಂತದ್ದು. ಆದ್ರೆ ಇಲ್ಲಿ ವ್ಯಾಪಾರಸ್ಥರು ಹೇಳುವಂತ ಪ್ರಕಾರ ಈ ಒಂದು ಇದೇ ಟೀ ಶರ್ಟ್ ನ ಬೆಲೆ ಇವತ್ತೇನು 300 ರೂಪಾಯಿ ಇದೆ, ಇದು ನಾಳೆ 500 ಅಥವಾ 600 ಆಗುವಂತ ಸಾಧ್ಯತೆಗಳು ಕೂಡ ಇದೆ. ಈಗಾಗಲೇ ಸಾಕಷ್ಟು ಮಂದಿ ಟೀ ಶರ್ಟ್ ಟೀಮ್ ಇಂಡಿಯಾದ ಟೀ ಶರ್ಟ್ ಅನ್ನ ಕೊಳ್ಳೋದಕ್ಕೆ ಮುಂದೆ ಬರ್ತಾ ಇದ್ದಾರೆ. ನಾಳೆ ಇದ್ರ ಡಿಮ್ಯಾಂಡ್ ಮತ್ತಷ್ಟು ಜಾಸ್ತಿ ಆಗುತ್ತೆ. ಈ ಒಂದು ಮೊಟ್ಟೆರ ರಸ್ತೆ ಏನಿದೆ ನೀವು ನೋಡಬಹುದು, ಯಾವ ಕಡೆ ಯಾವ ದಿಕ್ಕಿನಲ್ಲಿ ನೋಡಿದ್ರು ಕೂಡ ಇಲ್ಲಿ ಜನ, ಈ ಒಂದು ವ್ಯಾಪಾರ ವಹಿವಾಟು ಹಬ್ಬದ ರೀತಿಯಾಗಿರುವಂತಹ ವಾತಾವರಣ ನಿರ್ಮಾಣ ಆಗಿರುವಂತದ್ದು. ಇದರ ಮಧ್ಯೆ ಇದು ಅಹಮದಾಬಾದ್ ನಿಂದ RTO ಸರ್ಕಲ್ ನಿಂದ ನೇರವಾಗಿ ಮೊಟೇರ ಕಡೆಗೆ ಹೋಗುವಂತ ಒಂದು ರಸ್ತೆ ಆಗಿರುವಂತಹ ಕಾರಣಕ್ಕಾಗಿ ಸಂಪೂರ್ಣವಾಗಿ ಟ್ರಾಫಿಕ್ ಜಾಮ್ ಕೂಡ ಆಗ್ತಾ ಇರುವಂತದ್ದು. ಈ ಒಂದು ಟ್ರಾಫಿಕ್ ಅನ್ನ ಕಂಟ್ರೋಲ್ ಮಾಡೋದಕ್ಕೆ ಇಲ್ಲಿನ ಸ್ಥಳೀಯ ಪೊಲೀಸರು ಬಹಳ ಕಷ್ಟ ಬೀಳ್ತಾ ಇದ್ರು, ಆಗಿದ್ರೂ ಕೂಡ ಕಂಟ್ರೋಲ್ ಮಾಡೋದಕ್ಕೆ ಆಗ್ತಾ ಇಲ್ಲ. ಪ್ರತಿ ಕ್ಷಣ ಇಲ್ಲಿ ಏನು ಅಭಿಮಾನಿಗಳು ಟಿಕೆಟ್ಗೋಸ್ಕರ ಅಥವಾ ಏನೋ ಒಂದು ಯಾರಾದ್ರೂ ಬರ್ತಾರೆ ನಮಗೆ ಇಷ್ಟ ಇರುವಂತ ಕ್ರಿಕೆಟರ್ಗಳು ಅನ್ನುವಂತ ರೀತಿಯಲ್ಲಿ ಕಾತರದಿಂದ ಕಾಯ್ತಾ ಇರುವಂತದ್ದು. ಇದೇ ರೀತಿಯಾಗಿರುವಂತ ವಾತಾವರಣ ನಾಳೆ ಪಂದ್ಯ ಮುಗಿಯುವವರೆಗೂ ಇರುವಂತ ಸಾಧ್ಯತೆ ಇದೆ. ಗುಡಿ, ಧನ್ಯವಾದಗಳು ಆಶಿಕ್ ನಿಮ್ಮೆಲ್ಲ ಮಾಹಿತಿಗಾಗಿ. ಕನ್ನಡಿಗರ ನೆಚ್ಚಿನ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ ನಲ್ಲೂ ಲಭ್ಯ. ಕರ್ನಾಟಕ ದೇಶ ವಿದೇಶಗಳ 360 ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆರಳುಗಳಲ್ಲೇ ಪಡೀಲಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ, ನಮ್ಮ ಚಾನೆಲ್ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.